ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನವೋದಯ ಮ್ಯಾಥ್ಸ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಒಂದು ಸಮಸ್ಯೆ ತೊಗೊಂಡಿದ್ದೀನಿ. ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ. ಏನಪ್ಪ ಅಂದರೆ, ಕ್ವಶನ್ ಓದ್ತೀನಿ. ಎ ಮ್ಯಾನ್ ಪರ್ಚೇಸ್ಡ್ ಆ್ಯನ್ ಓಲ್ಡ್ ಕಾರ್ ಫಾರ್ 50,000 ರುಪೀಸ್, ಆಯಿತಾ, ಆ್ಯಂಡ್ ಈ ಸ್ಪೆಂಡ್ 10,000 ರುಪೀಸ್ ಫಾರ್ ರಿಪೇರ್. ಈ ಸೋಲ್ಡ್ ದ ಕಾರ್ ಫಾರ್ 90,000, ಹೌ ಮಚ್ ಪ್ರಾಫಿಟ್ ಪರ್ಸೆಂಟೇಜ್ ಈ ಗಾಟ್ ಅಂತ. ಸೊ ಇದೇನಂದರೆ, ಒಬ್ಬ ಮನುಷ್ಯ ಒಂದು 50,000 ರೂಪಾಯಿ ಕೊಟ್ಟು ಒಂದು ಹಳೆ ಕಾರ್ ತೊಗೊಂಡಿರ್ತಾನೆ, 10,000 ರೂಪಾಯಿ ಖರ್ಚು ಮಾಡ್ತಾನೆ ರಿಪೇರಿಗೆ, ಆಮೇಲೆ 90,000 ರೂಪಾಯಿಗೆ ಮಾರ್ತಾನೆ, ಅವನಿಗೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬಂತು ಅಂತ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಒಂದು ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಫಾರ್ಮುಲಾಗೆ ಮುಂಚೆ ನಾವು ಕಾಸ್ಟ್ ಪ್ರೈಸ್ ಅಂದ್ರೇನು ತಿಳ್ಕೊಳ್ಳೋಣ. ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್, ಆಯಿತಾ. ಕಾಸ್ಟ್ ಪ್ರೈಸ್ ಬಂದೇನಾಗುತ್ತೆ, ಅವನು ಎಷ್ಟಕ್ಕೆ ತೊಗೊಂಡಿದ್ದ ಅದು. ಕಾಸ್ಟ್ ಪ್ರೈಸ್ 50,000 ರುಪೀಸ್, ಆದರೆ ಅದ್ರ ಜೊತೆಗೆ ರಿಪೇರ್ ಚಾರ್ಜು ಕಾಸ್ಟ್ಗೆ ಆ್ಯಡ್ ಆಗುತ್ತೆ, ಪ್ಲಸ್ 10,000 ರುಪೀಸ್, ಆಯಿತಾ. ಕಾಸ್ಟ್ ಪ್ರೈಸ್ ಬಂದು 50,000 ಪ್ಲಸ್ 10,000, ಯಾಕೆಂದರೆ 50,000 ರೂಪಾಯಿ ತೊಗೊಂಡು 10,000 ರೂಪಾಯಿ ರಿಪೇರಿ ಮಾಡೋದ್ರಿಂದ ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್ 60,000 ರೂಪಾಯಿ ಆಗುತ್ತೆ. ಸೊ ಒಟ್ಟು ಅವನಿಗೆ ಒಂದು ಹಳೆ ಕಾರಿಗೆ 60,000 ರೂಪಾಯಿ ಬಿದ್ದಂಗೆ ಆಯಿತು. ಸೊ ಅವನು ಎಷ್ಟು ಮಾಡ್ತಾನೆ? ಸೆಲ್ಲಿಂಗ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ ಗೊತ್ತು ಏನು? 90,000 ರೂಪಾಯಿ, 90,000 ರೂಪಾಯಿ, 60,000 ರೂಪಾಯಿ, 50,000 ರೂಪಾಯಿ ತೊಗೊಂಡು 10,000 ರೂಪಾಯಿ ಖರ್ಚು ಮಾಡ್ದ, ಟೋಟಲಿ 60,000 ರೂಪಾಯಿ ಆಯಿತು. ಸೊ 90,000 ರೂಪಾಯಿಗೆ ಮಾರ್ದ. ಪ್ರಾಫಿಟ್ಗೆ ಫಾರ್ಮುಲಾ ಇದೆ, ಏನು? ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 90,000, ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟು? 60,000. ಈಸ್ ಈಕ್ವಲ್ ಟು ಎಷ್ಟು ಬಂತು ಪ್ರಾಫಿಟ್ ಅವನಿಗೆ? 30,000 ರೂಪಾಯಿ ಪ್ರಾಫಿಟ್ ಬಂತು, ಆಯಿತಾ. 30,000 ರೂಪಾಯಿ ಪ್ರಾಫಿಟ್ಟು. ಸೊ ಇದು ಒಂದು ಸ್ಟೆಪ್ ಆಯಿತು, ನಾವು ಪ್ರಾಫಿಟ್ ಕಂಡುಹಿಡಿದ್ವಿ, ಬಟ್ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿದಿಲ್ಲ. ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ನಮಗೆ ಎಷ್ಟಕ್ಕೆ ಬಂದಿರೋದು? 30,000 ರೂಪಾಯಿ 60,000 ರೂಪಾಯಿಗೆ, 60,000 ರೂಪಾಯಿಗೆ 30,000 ರೂಪಾಯಿ ಬಂದರೆ 100ಕ್ಕೆ ಎಷ್ಟು? ಅದು ಪರ್ಸೆಂಟೇಜ್. ಸೊ 60,000 ಏನು? ಸಿ ಪಿ 60,000, ರುಪೀಸ್ಗೆ ಪ್ರಾಫಿಟ್ಟು 30,000 ರುಪೀಸ್ ಅಲ್ವಾ. ಸೊ 100ಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್, 100ಕ್ಕೆ ಎಷ್ಟು ಅಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು ಇಲ್ಲಿ ಬರುತ್ತೆ. ಸೊ ಅದನ್ನು ಇಲ್ಲಿ ಬರಿತೀನಿ. ಈಗೇನಾಗುತ್ತೆ? 30,000 ಪ್ರಾಫಿಟ್ ಬಂದಿದೆಲ್ವಾ, ಇಂಟು 100 ಬೈ ಸಿ ಪಿ 60,000 ಪ್ರಾಫಿಟ್ಟು, ಪ್ರಾಫಿಟ್ ಇಂಟು 100 ಫಾರ್ಮುಲಾ ಏನಾಗುತ್ತೆ? ಇದು ಸಿ ಪಿ, ಸಿಂಪಲ್ಲು. ಪ್ರಾಫಿಟ್ ಇಂಟು 100 ಡಿವೈಡ್ ಎಸ್ ಪಿ ಸಿ ಪಿ ಅಂದರೆ ಅದಿದಾಗುತ್ತೆ. ಈಗೇನು ಮಾಡೋಣ? 1, 2, 3, 4 ನಾಲ್ಕು ಸೊನ್ನೆ ಇಲ್ಲಿ ಹೊರ್ದಾಕಿ 2, 3, 4 ಇಲ್ಲಿ ಇದು ಮಾಡಿ. ಈಗ 3, 1, 3, 2, 6. ಸೊ ಇಲ್ಲಿ 2 ಇದೆ, ಇಲ್ಲಿ 100 ಇದೆ. ಸೊ 2, 1, 2 ಇದು 50, 2, 5, 10 ಒಂದು ಸಣ್ಣ ಆಗ್ತದೆ. ಸೊ 50 ಉಳಿತು. ಏನಿದೆ 50? ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ 50% ಪ್ರಾಫಿಟ್ ಅವನಿಗೆ. 60,000 ರೂಪಾಯಿಗೆ ತೊಗೊಂಡ ಅಂದರೆ 50,000 ಪ್ಲಸ್ 10,000 ರೂಪಾಯಿ, 10,000 ಖರ್ಚು ಮಾಡಿದಾಗ 60,000 ಆಯಿತು. ಸೊ 90ಕ್ಕೆ ಮಾರಿದ್ರೆ ಅವನಿಗೆ 50% ಪ್ರಾಫಿಟ್ಟು. ಅವ್ರು ಅಕಸ್ಮಾತ್ ಪರ್ಸೆಂಟೇಜ್ ಕೇಳಿಲ್ಲ, ಬರೀ ಪ್ರಾಫಿಟ್ ಮಾತ್ರ ಕೇಳಿದ್ರು ಅಂದರೆ ಇಲ್ಲಿಗೆ ನಿಲ್ಸ್ಬೋದು ನೀವು, 30,000 ರುಪೀಸ್ ಪ್ರಾಫಿಟ್ ಅಂತ. ಪರ್ಸೆಂಟೇಜ್ ಕೇಳಿದ್ರೆ ಈ ಸ್ಟೆಪ್ಪು ಮಾಡಬೇಕಾಗುತ್ತೆ. ನನಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಇರುತ್ತೆ, ಆಯಿತಾ. ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು.